ಸರ್, ನಮ್ಮ ಲೇಔಟಿಂದ ಅಮೆರಿಕ ಬಂದು 15 ಕಿಲೋಮೀಟರ್, ಮಾಲ್ಡೀವ್ಸ್ ಬಂದು 30 ಕಿಲೋಮೀಟರ್, ಈ ಥರ ಎಲ್ಲ ಹೇಳಲ್ಲ ಸರ್. ಇರೋದೇ ಹೇಳೋದು ನೆಲಮಂಗಲ ಸಿಟಿಯಿಂದ ಬರ್ತೀರ 7 ಕಿಲೋಮೀಟರ್ ಆಗುತ್ತೆ, ತುಮಕೂರು ಹೈವೇಯಿಂದ ಬರ್ತೀರ ಜಸ್ಟ್ 5 ಕಿಲೋಮೀಟರ್ ಆಗುತ್ತೆ. ಸರ್, ನಿಮ್ಮ ಹತ್ರ 6 ಲಕ್ಷ 12 ಲಕ್ಷ ದುಡ್ಡು ಇದೆಯಾ? ಇಟ್ಕೊಂಡ್ರೆ ಹಂಗೇ ಇರುತ್ತೆ. ಜಾಗದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಲೇಔಟಲ್ಲಿ 6-12 ಆಗುತ್ತೆ, 12-24 ಆಗುತ್ತೆ, 100% ಗ್ಯಾರಂಟಿ ಕೊಡ್ತೇನೆ. ನಮ್ಮ ಲೇಔಟ್ ಲಾಂಚ್ ಮಾಡಿ ಕೆಲವೇ ತಿಂಗಳಲ್ಲಿ 7-7 ಮನೆ ಆಗ್ತದೆ. ನೀವೇ ತಿಳ್ಕೊಳ್ಳಿ ಇಲ್ಲಿ ಸುತ್ತಮುತ್ತ ಎಷ್ಟು ಡೆವಲಪ್ಮೆಂಟ್ ಇದೆ, ಏನು ಡೆವಲಪ್ಮೆಂಟ್ ಬರ್ತಿದೆ ಅಂತ. ಸರ್, ಈ ಲೇಔಟ್ ಹೇಳ್ಬೇಕಂದ್ರೆ ಇದ್ಮೇಲೆ ನೆಲಮಂಗಲ ಸಿಟಿ, ನೆಲಮಂಗಲ ಸಿಟಿಯಿಂದ ಮುಂದೆ ಬಂದರೆ ಡಿ ಮಾರ್ಟ್ ಇದೆ. ಡಿ ಮಾರ್ಟ್ ಲೆಫ್ಟ್ ಎತ್ಕೊಂಡ್ರೆ ಮೊದಲು ಕೋಟೆ ವಿಲೇಜ್ ಅಟ್ಯಾಚಾಗೆ ಮಾಡಿರೋದು, ಜಸ್ಟ್ ನಿಮಗೆ ಹೈವೇಯಿಂದ ಜಸ್ಟ್ 5 ಕಿಲೋಮೀಟರ್ ಆಗುತ್ತೆ. ಸರ್, ಸುತ್ತಮುತ್ತ ಡೆವಲಪ್ಮೆಂಟ್ ಹೋಗ್ತಿರೋದಂಗೆ ತುಮಕೂರು ಹೈವೇ ಹೋಗ್ತಾರೆ 5 ಕಿಲೋಮೀಟರ್, ನಿಮ್ಗೆ ಎಲ್ಲ ಥರನೂ ಡೆವಲಪ್ಮೆಂಟ್ ಬಂದುಬಿಡುತ್ತೆ. ಅಲ್ಲಿ ಹೋಗ್ತಿರೋ ನಿಮಗೆ ಡಾಕ್ಟರ್ ರಮಣರಾವ್ ಹಾಸ್ಪಿಟ್ಲ್ ಕೇಳಿರ್ಬೋದು, ಪೆಪ್ಸಿ ಫ್ಯಾಕ್ಟ್ರಿ ಕೇಳಿರ್ಬೋದು, ಆಮೇಲೆ ನೆಲಮಂಗಲ ಸಿಟಿವರೆಗೂ ನಿಮಗೆ ಮೆಟ್ರೋ ಇದೆ, ಮೆಟ್ರೋ ಬರ್ತಿದೆ, ಮತ್ತು ಡಿ ಮಾರ್ಟ್ ನಿಯರ್ ಬೈ ಬರುತ್ತೆ, ಹಾಸನ ಕುಣಿಗಲ್ ಬೈಪಾಸ್ಗೆ ಹೋಗ್ತಾರೆ ಅಲ್ಲಿಗೂ ನಿಮಗೆ 5 ಕಿಲೋಮೀಟರ್ ಬರುತ್ತೆ. ನೆಲಮಂಗಲ ಸಿಟಿ ಡೆವಲಪ್ಮೆಂಟಲ್ಲ ಬಂದು ನೆಲಮಂಗಲ ಸಿಟಿಗೆ ಬರುತ್ತೆ. ನಿಮಗೆ ಸುತ್ತಮುತ್ತ ವಿಚಾರಿಸ್ಕೋತೀನಿ ಅಂದರೂ ಕೂಡ ಪ್ರೈಸ್ ಬಂದು ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆಂಟ್ ಇರುತ್ತೆ. ಸರ್, ಡೆವಲಪ್ಮೆಂಟ್ ಬಂದು ನೀವೇ ನೋಡ್ತೀರ, ಅರಡಿ ನಮ್ಮ ಸೈಟಲ್ಲಿ ಸೈಟ್ ತೊಗೊಂಡು ಮನೆಯೂ ಕೂಡ ಕಟ್ಟಿದ್ದಾರೆ, ಮನೆ ಕೂಡ ಕೆಲಸ ನಡೀತಿದೆ, ಎಲ್ಲ ಥರ ಡೆವಲಪ್ಮೆಂಟ್ ಆಗಿದೆ. ಇನ್ನು ಟಾರ್ ಒಂದು ಹಾಕ್ಕೊಡ್ಬೇಕು, ಇನ್ನು ಸ್ವಲ್ಪ ಸೈಟ್ ಇರೋದ್ರಿಂದ ಟಾರ್ ಒಂದು ಪೆಂಡಿಂಗ್ ಇದೆ, ಅದನ್ನು ಟಾರು ಫುಲ್ ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತೀವಿ, ಇನ್ನು ಸ್ವಲ್ಪ ಸೈಟ್ ಅವೈಲೇಬಿಲಿಟಿ ಐತೆ ಸಿಗುತ್ತೆ. ಸರ್, ಟೋಟಲ್ಲು ಸೈಟ್ ಬಂದು ಖಾಲಿ ಇರೋದು 10 ಸೈಟ್ ಖಾಲಿ ಇದೆ ಅಷ್ಟೇ, ಟೋಟಲ್ ಸೈಟ್ ಬಂದು 61 ಸೈಟ್ ಬರುತ್ತೆ, ಅದರಲ್ಲಿ 10 ಸೈಟ್ ಖಾಲಿ ಇದೆ. ಎಲ್ಲ ಥರನೂ ಡೆವಲಪ್ಮೆಂಟ್ ಬಂದಿದೆ, ನಿಮಗೆ ವಾಟರ್ ಕಲೆಕ್ಷನ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು, ಇಂಡಿವಿಜುವಲು ನಿಮಗೆ ಮಾರ್ಕಿಂಗ್ ಆಗಿರ್ಬೋದು, ಪ್ರತಿಯೊಂದು ಡೆವಲಪ್ಮೆಂಟ್ ಇದೆ. ವಿಲೇಜ್ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಏನಾರ ಮಾಡ್ತೀನಿ ಅಂದರೆ ಇನ್ವೆಸ್ಟ್ಮೆಂಟ್ ಏನಾರ ಮಾಡ್ಬೋದು, ಇಲ್ಲ ಮನೆ ಕಟ್ತೀನಿ ಪ್ರೆಸೆಂಟ್ ಮನೆಯೂ ಕಟ್ಬೋದು, ಯಾವುದೇ ಥರ ನಿಮಗೆ ತೊಂದರೆ ಇಲ್ಲ, ಭಯ ಆಗಿದೆ ಯಾಕಂದರೆ ವಿಲೇಜ್ ಅಟ್ಯಾಚಾಗಿ ಕೊಟ್ಟಿರೋದು, ಯಾವುದೇ ಕಾರ್ಡಲ್ಲಿ ಕೊಡ್ತಿಲ್ಲ. ಸರ್, ಡಾಕ್ಯುಮೆಂಟ್ಸ್ ಬಂದು ಜೀನಿಯರ್ ಡಾಕ್ಯುಮೆಂಟ್ಸ್ ಸರ್, ಡಿ ಸಿ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಬರುತ್ತೆ, ಈ ಕತೆ ಪ್ರಾಪರ್ಟಿ ಬರುತ್ತೆ, ಯಾಕಂದರೆ ಡಿ ಸಿ ಕನ್ಸ್ಟ್ರಕ್ಷನ್ ನೀವೇ ಕೇಳಿದ್ರೆ ಎಲ್ಲ ಥರನೂ ಡಾಕ್ಯುಮೆಂಟ್ಸ್ ಒದಗಿಸಿದ್ರೆ ಡಿ ಸಿ ಕನ್ಸ್ಟ್ರಕ್ಷನ್ ಕೊಡೋಕ್ಕಾಗೋದು, ಯಾವುದೇ ಥರ ನಿಮಗೆ ಕನ್ವರ್ಷನ್ ಆಗದೆ ಯಾವುದೇ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ. ಡಾಕ್ಯುಮೆಂಟ್ಸ್ ಬಂದು ಜೀನಿಯರ್ ಬರುತ್ತೆ, ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ಡೈರೆಕ್ಟ್ ಓನರ್, ಯಾವುದೇ ಬ್ರೋಕರ್ ವೈಸ್ ಮೀಟ್ರ್ ಯಾರೂ ಇರೋಲ್ಲ, ಡೈರೆಕ್ಟ್ ನಮ್ಮಿಂದ ಕಸ್ಟಮರ್ ತಲುಪಬೇಕು, ಯಾವುದೇ ಥರ ನಿಮಗೆ ಮಧ್ಯದಲ್ಲಿ ಬ್ರೋಕರ್ ವೀಕರ್ ಯಾರೂ ಇರೋಲ್ಲ. ಸರ್, ಡಾಕ್ಯುಮೆಂಟ್ ಲೀಗಲಿಟಿ ಹೋಗ್ತೀನಿ, ನಂಬರ್ 1 ಡಾಕ್ಯುಮೆಂಟ್ ಬರುತ್ತೆ, ನಾನೇ ಸರ್ ಖುದ್ದ ಫಸ್ಟ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಲೀಗಲ್ ತಗೊಳ್ಳಿ, ಲೀಗಲ್ ಓಕೆ ಆಯಿತಾ ನೆಕ್ಸ್ಟ್ ಫರ್ದರ್ ಮೂವ್ ಆಗಿ. ನೀವು ಲೀಗಲ್ ಓಕೆ ಆಗಿಲ್ಲ, ನಮ್ಮದು ತುಂಬ ಲೇಔಟ್ ಇದೆ, ನಾವು ಯಾಕಂದರೆ 1 ಲೇಔಟೇ ಮಾಡೋದು, ನಿಮ್ಗೆ ಯಾವ ಬಜೆಟಲ್ಲಿ ಯಾವ ಸೈಟ್ ಬೇಕೋ 100% ಒದಗಿಸ್ಕೊಡ್ತೀನಿ. ಲೋನ್ ಆಪ್ಷನ್ ಇದೆ, ಲೋನ್ ಮಾಡಿಸ್ಕೊಡ್ತೀನಿ. ಕನ್ವರ್ಷನ್ ಇರೋದ್ರಿಂದ ಪ್ರೊಫೈಲ್ ಏನಾದ್ರೆ ಕರೆಕ್ಟ್ ಆಗಿತ್ತು ಅಂದರೆ 75% 80% ಲೋನ್ ಆಗುತ್ತೆ, ಲೋನು ಕೂಡ ಮಾಡಿಸ್ಕೊಡ್ತೀನಿ. ಯಾವುದೇ ಥರ EMI ಯಾವುದೂ ಇಲ್ಲ, ಆಫರ್ ಇಲ್ಲ, ಬೇಕಾದ್ರೆ ನಿಮಗೆ ಲೋನ್ ಬೇಕಾದ್ರೆ ಹೆಲ್ಪ್ ಮಾಡ್ಕೊಡ್ತೀನಿ ಖಂಡಿತ. ಸರ್, ಡೈಮೆಷನ್ ಹೋಗ್ತೀನಿ ನಿಮಗೆ 30-40 ಸಿಗುತ್ತೆ, ಅದೇ 20-40 ತೊಗೊಂಡ್ರೆ 20-40 ಸಿಗುತ್ತೆ, 20-30 ತೊಗೊಂಡ್ರೆ 20-30 ಸಿಗುತ್ತೆ. ನೆಕ್ಸ್ಟು ನಿಮಗೆ ಯಾವ ಥರ ಡೆವಲಪ್ಮೆಂಟಲ್ಲಿ ಹೋಗ್ತಿದೆಯಾ ಅಂದರೆ ಯಾವ ಥರ ನಿಮಗೆ ಸೈಟ್ ಬೇಕೋ 30-40 ಬೇಕೋ, 20-30, 20-40, 30-50, ಯಾವ ಥರ ಡೈಮೆಷನ್ ಬೇಕೋ ಆ ಥರ ಡೈಮೆಷನ್ ಕೂಡ ಸೈಟ್ ಸಿಗುತ್ತೆ ನಿಮಗೆ. ಸರ್, ಪ್ರೈಸ್ ಬಂದರೆ ನೀವು ಸುತ್ತಮುತ್ತ ಈ ಸುತ್ತಮುತ್ತ ನೆಲಮಂಗಲ ಸುರಣಿಗಳ ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿ ಈ ಏರಿಯಾದಲ್ಲಿ ವಿಚಾರಿಸ್ಕೊಬಂದ್ರು ಯಾರೂ ಕೂಡ ಸಾಧ್ಯ ಇಲ್ಲ, ಆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 30-40 ತೊಗೋತೀರಾ 12 ಲಕ್ಷ ಆಗುತ್ತೆ, 20-30 ತೊಗೋತೀರಾ 6 ಲಕ್ಷ ಆಗುತ್ತೆ. ಬಟ್ ಏನಂದರೆ ಸರ್, ಇಲ್ಲಿ ಇದೇ ಲೇಔಟ್ ಅಟ್ಯಾಚ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಲೇಔಟು, ನೆಕ್ಸ್ಟ್ ನಿಮಗೆ ಅಲ್ಲೇ ಬರ್ತಿರೋದು ಲೇಔಟು, ನೆಕ್ಸ್ಟ್ ಎಕ್ಸ್ಟೆಂಡ್ ಆಗ್ತೈತೆ ನಿಮಗೆ. ನೆಕ್ಸ್ಟ್ ಎಕ್ಸ್ಟೆಂಡ್ ಆಗೋದ್ರಿಂದ ಈ ಪ್ರೈಸಲ್ಲಿ ನೀವೇನು ತಗೋತೀರಾ ಅದೇ ಪ್ರೈಸಲ್ಲಿ ನೆಕ್ಸ್ಟ್ ಲೇಔಟು ಕೂಡ ಕೊಡ್ತೀನಿ. ಯಾಕಂದರೆ ಈ ಪ್ರೈಸ್ ನೀವೇ ನೋಡಿದರೆ ಹಿಂದಿನ ವೀಡಿಯೋದಲ್ಲಿ ಯಾವ ಪ್ರೈಸ್ಗೆಲ್ಲ ಕೊಟ್ಟಿದ್ದೀವಿ ಅಂತ, 5-5 ಲಕ್ಷಕ್ಕೆಲ್ಲ ಕೊಟ್ಟಿದ್ದೀವಿ, ಇವಾಗ 6 ಲಕ್ಷ ಯಾಕೆ ಮಾಡ್ತೀವಿ ಅಂದರೆ ಡೆವಲಪ್ಮೆಂಟ್ ಆ ಥರ ಕೊಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಿರೋದು ನೆಕ್ಸ್ಟ್ ಲೇಔಟ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ, ಅದಕ್ಕೂ ಆ ಪ್ರೈಸಲ್ಲಿ ಈ ಪ್ರೈಸಲ್ಲಿ ಬುಕ್ ಮಾಡ್ಕೊಳ್ಳಿ, ಆ ಪ್ರೈಸ್ ಏನಿರುತ್ತೆ ನೆಕ್ಸ್ಟ್ ಲೇಔಟ್ ಅದೇ ಪ್ರೈಸಲ್ಲಿ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಹೈಕ್ ಮಾಡ್ಕೊಡಲ್ಲ. ಸರ್, ಬುಕ್ಕಿಂಗ್ ಪ್ರೊಸೀಜರ್ ಏನಿಲ್ಲ ಸರ್, ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸ್ಟಿಂಗ್ ಇರುತ್ತೆ. ನಮ್ಮ ಆಫೀಸ್ ಬಂದು ವಿಜಯನಗರ ಎಮ್ ಸಿ ಲೇಔಟ್ BGS ಗ್ರೌಂಡಲ್ಲಿ ಇರೋದು, ಆಫೀಸ್ ಹತ್ರ ಬರಲಿ ಖುದ್ದ ನಾವೇ ಕರ್ಕೊಂಡ್ಬಂದು ಸೈಟ್ ತೋರ್ತೀವಿ. ಓಕೆ ಆಯ್ತಾ ನೆಕ್ಸ್ಟ್ ಫರ್ದರು ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಡಾಕ್ಯುಮೆಂಟ್ಸ್ ತೋರಿಸ್ಕೊಳ್ಳಿ. 10,000 ಅಷ್ಟೇ ಬುಕ್ಕಿಂಗ್ ಆಗ್ಬಿಟ್ಟು 10,000 ಕೊಟ್ಟು ಬುಕ್ಕಿಂಗ್ ಮಾಡಿಕೊಂಡ್ರೆ 1 ವೀಕ್ ಟೈಮ್ ಕೊಡ್ತೀನಿ, ಲೀಗಲ್ ತೋರಿಸ್ಕೊಬಲ್ಲಿ, ಲೀಗಲ್ ಬಂತ ನೆಕ್ಸ್ಟ್ ಫರ್ದರ್ ಮೂವ್ ಆಗಲಿ.